हाय फ्रेंड्स, वेलकम टू मिस्टर मीडिया। 2010 ತೆರೆಕಂಡ ಬಿ ಡೆವಿಲ್ಡ್ ಎಂಬ ಕೊರಿಯನ್ ಸ್ಲ್ಯಾಶರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ। ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ। ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ಮೂವಿಯ ಮೊದಲ ಸೀನ್ನಲ್ಲಿ ನಾವು ಕೊರಿಯಾದ ಸಿಯೋಲ್ ಸಿಟಿಯಲ್ಲಿರುವ ಇವೋನ್ ಎನ್ನುವವಳನ್ನು ನೋಡ್ತೀವಿ। ಈಕೆ ರಾತ್ರಿಯ ಸಮಯದಲ್ಲಿ ಹೊರಗಿರಬೇಕಾದರೆ ಅವಳ ಕಣ್ಣ ಮುಂದೆಯೇ ಒಂದು ಹುಡುಗಿಗೆ ಇಬ್ಬರು ಹುಡುಗರು ಹೊಡೆಯುತ್ತಿರುತ್ತಾರೆ, ಆದರೆ ಅವಳಿಗೆ ಇವೋನ್ ಸಹಾಯ ಮಾಡುವುದಿಲ್ಲ। ಸ್ನೇಹಿತರೆ, ಈ ಇವೋನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಂಡಿರುವುದಿಲ್ಲ। ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಕೇವಲ ತನ್ನ ಸೇಫ್ಟಿ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿರುತ್ತಾಳೆ। ಈ ಸಮಯದಲ್ಲಿ ಪೊಲೀಸ್ ಟೀಮ್ ಇವೋನನ್ನು ಸ್ಟೇಷನ್ಗೆ ಕರೆಸಿಕೊಳ್ತಾರೆ। ರಾತ್ರಿಯ ಸಮಯದಲ್ಲಿ ಹೊಡೆತಕ್ಕೆ ಒಳಗಾಗಿದ್ದ ಹುಡುಗಿಯ ಸಾವಾಗಿರುತ್ತೆ। ಅವಳನ್ನು ಕೊಂದವರು ಇವರೇನ ಎಂದು ಕೇಳಲು ಇವೋನನ್ನು ಕರೆಸಿರ್ತಾರೆ। ಇವರೇ ಕೊಲೆಗಾರರು ಎಂದು ಗೊತ್ತಿದ್ದರು ಇವೋನ್ ನನಗೆ ಗೊತ್ತಿಲ್ಲವೆಂದು ಹೇಳಿ ಅಲ್ಲಿಂದ ಹೊರಬರ್ತಾಳೆ। ನಂತರ ನೇರವಾಗಿ ಬ್ಯಾಂಕ್ಗೆ ಹೋದ ಇವೋನ್ ಕೆಲಸ ಮುಗಿಸಿ ವಾಶ್ರೂಮ್ನಲ್ಲಿರಬೇಕಾದರೆ ಅವಳಿಗೆ ತನ್ನ ಕಲೆಗೂ ಕೂಡ ಅಲ್ಲಿಗೆ ಬಂದಳು ಎಂದು ಅವಳ ಶೂ ನೋಡಿ ಗೊತ್ತಾಗುತ್ತೆ। ಆಗ ಇವೋನ್ ಅಲ್ಲಿಂದ ಹೊರಬರಲು ನೋಡಿದಾಗ ಆ ಡೋರ್ ಲಾಕ್ ಆಗಿರುತ್ತೆ। ಈ ಕೆಲಸವನ್ನು ಅವಳೇ ಮಾಡಿರಬೇಕು ಎಂದುಕೊಂಡು ತುಂಬ ಕಷ್ಟಪಟ್ಟು ಹೊರಗೆ ಬರ್ತಾಳೆ। ಇದ್ದ ಅತಿಯಾದ ಕೋಪದಿಂದ ಆ ಕಲೆಗ್ನನ್ನು ಹುಡುಕಿ ಅವಳ ಕೆನ್ನೆಗೆ ಬಲವಾಗಿ ಹೊಡೆಯುತ್ತಾಳೆ। ಆಗ ಅವಳಿಗೆ ಅದೇ ರೀತಿ ಶೂ ಹಾಕಿಕೊಂಡಿರುವ ಅಲ್ಲಿನ ಕೆಲಸದ ಮಹಿಳೆ ಕಾಣ್ತಾಳೆ। ಸ್ನೇಹಿತರೆ, ಈಕೆಯಿಂದಲೇ ಆ ವಾಶ್ರೂಮ್ನ ಡೋರ್ ಆಕಸ್ಮಿಕವಾಗಿ ಲಾಕ್ ಆಗಿದ್ದಿದ್ದು, ಆದರೆ ದುಡುಕಿದ ಇವೋನ್ ಈಕೆಗೆ ಹೊಡೆದಿರ್ತಾಳೆ। ಇವೆಲ್ಲ ಘಟನೆಗಳಿಂದ ಇವೋನ್ಗೆ ನೆಮ್ಮದಿಯಿಂದ ಇರಲು ಆಗುತ್ತಿರುವುದಿಲ್ಲ। ಕೆಲ ದಿನ ಎಲ್ಲಿಗಾದರೂ ಹೋಗಿ ಬರಬೇಕು ಎಂದು ಅನ್ನಿಸಿದಾಗ ಅವಳಿಗೆ ನೆನಪಾಗುವುದೇ ತನ್ನ ಚೈಲ್ಡ್ಹುಡ್ ಅನ್ನು ಕಳೆದ ಒಂದು ದ್ವೀಪ। ಅಲ್ಲಿಗೋಗಲು ಇವೋನ್ ತಯಾರಾಗ್ತಾಳೆ। ಈ ದ್ವೀಪದಲ್ಲಿಯೇ ಇವೋನ್ ಬೆಳೆದಿದ್ದು, ಇಲ್ಲಿ ಇವಳಿಗೆ ಬೋಕ್ನಾಮ್ ಎಂಬ ಬೆಸ್ಟ್ ಫ್ರೆಂಡ್ ಇರ್ತಾಳೆ. ಸ್ನೇಹಿತರೆ, ಈ ದ್ವೀಪದಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡುತ್ತಿದ್ದವು, ಆದರೆ ವರ್ಷಗಳು ಕಳೆದಂತೆ ಎಲ್ಲ ಕುಟುಂಬಗಳು ಸಿಟಿಗೆ ಶಿಫ್ಟ್ ಆಗ್ತಾರೆ. ಅವುಗಳಲ್ಲಿ ಈ ಇವೋನ್ ಕುಟುಂಬ ಕೂಡ ಒಂದು. ಆದರೆ ಇನ್ನೂ ಕೆಲ ಕುಟುಂಬಗಳು ಅದೇ ದ್ವೀಪದಲ್ಲಿ ಇರುತ್ತವೆ. ಆ ಕುಟುಂಬದಲ್ಲಿ ಒಬ್ಬಳು ಈ ಬೋಕ್ನಾಮ್. ಹೀಗೆ ಇವೋನ್ ಆ ದ್ವೀಪಕ್ಕೆ ಬೋಟ್ನ ಮೂಲಕ ಬರ್ತಾಳೆ. ಹಲವಾರು ವರ್ಷಗಳ ನಂತರ ತನ್ನ ಫ್ರೆಂಡನ್ನು ನೋಡಿದ ಬೋಕ್ನಾಮ್ಗೆ ತುಂಬ ಖುಷಿಯಾಗುತ್ತೆ. ಆಗ ಬೋಕ್ನಾಮ್ ತನ್ನ ಗಂಡನನ್ನು, ಅವನ ತಮ್ಮನನ್ನು ಹಾಗೂ ಊರ ಜನರನ್ನು ಪರಿಚಯ ಮಾಡಿಸ್ತಾಳೆ. ಈ ದ್ವೀಪದಲ್ಲಿ ವಯಸ್ಸಾದ ಮಹಿಳೆಯರೇ ಹೆಚ್ಚಿರ್ತಾರೆ. ದ್ವೀಪದಲ್ಲಿ ಒಟ್ಟು ಸುಮಾರು 10 ಜನ ಇರಬಹುದಷ್ಟೇ. ನಂತರ ಬೋಕ್ನಾಮ್ ತನ್ನ ಮನೆಗೆ ಅವಳನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಇವೋನ್ಗೆ ಬೋಕ್ನಾಮ್ನ 10 ವರ್ಷದ ಮಗಳು ಕಾಣ್ತಾಳೆ. ಆಗ ಇವೋನ್ ಮತ್ತೊಂದು ಮನೆಯಲ್ಲಿ ಸ್ಟೇ ಆಗ್ತಾಳೆ. ರಾತ್ರಿಯ ಸಮಯದಲ್ಲಿ ಬೋಕ್ನಾಮ್ನ ಗಂಡ ಮ್ಯಾನ್ಜೋಂಗ್ ತನ್ನ ಮಗಳನ್ನು ಕರೆದುಕೊಂಡು ಮೀನನ್ನು ಹಿಡಿಯಲು ಹೋದಾಗ ಮನೆಗೆ ಅವನ ತಮ್ಮನಾದ ಜಾಂಗ್ ಬರ್ತಾನೆ. ಬಂದ ಅವನು ಬೋಕ್ನಾಮ್ನನ್ನು ತನ್ನ ಕೆಟ್ಟ ಸುಖಕ್ಕೆ ಬಳಸಿಕೊಳ್ತಾನೆ. ಇದರಿಂದ ಬೋಕ್ನಾಮ್ಗೇನೂ ಕೋಪ ಬರುವುದಿಲ್ಲ, ಏಕೆಂದರೆ ಇವಳ ಬಾಳಲ್ಲಿ ಇವೆಲ್ಲ ಕಾಮನ್ ಆಗಿ ಹೋಗಿವೆ. ಈ ವಿಷಯ ಅವಳ ಗಂಡನಿಗೂ ಗೊತ್ತು, ಆದರೂ ಇದರ ಬಗ್ಗೆ ಏನು ಕೂಡ ಮಾತನಾಡುತ್ತಿರುವುದಿಲ್ಲ. ಅದರ ಬದಲು ಬೋಕ್ನಾಮ್ಗೆ ಅತಿಯಾಗಿ ಹೊಡೆದು ಟಾರ್ಚರ್ ಮಾಡುತ್ತಿರುತ್ತಾನೆ. ಆಗ ನಮಗೆ ಈ ದ್ವೀಪದಲ್ಲಿರುವವರ ಮನಸ್ಥಿತಿ ಯಾವ ರೀತಿ ಇದೆ ಎಂದು ಗೊತ್ತಾಗುತ್ತೆ. ಹಾಗೆ ಬೋಕ್ನಾಮ್ ಈ ಜನರ ಮಧ್ಯೆ ಪಡುತ್ತಿರುವ ಕಷ್ಟಗಳು ಕೂಡ ಕಾಣುತ್ತವೆ. ಈ ದ್ವೀಪದಲ್ಲಿ 90%ನಷ್ಟು ಕೆಲಸವನ್ನು ಬೋಕ್ನಾಮೇ ಮಾಡುವುದು, ಕೇವಲ 10%ನಷ್ಟು ಮಾತ್ರ ಅವಳ ಗಂಡ ಕೆಲಸ ಮಾಡುವುದು. ಆದರೆ ಈ ದ್ವೀಪದ ಮಹಿಳೆಯರೆಲ್ಲರ ಬೆಂಬಲ ಅವಳ ಗಂಡ ಮ್ಯಾನ್ಜೋಂಗ್ಗೆ ಮಾತ್ರ. ಈ ಬೋಕ್ನಾಮ್ನನ್ನು ಅವರು ಈ ದ್ವೀಪದ ಕೆಲಸದವಳ ರೀತಿ ನೋಡುತ್ತಿರುತ್ತಾರೆ. ಸರಿಯಾಗಿ ಹೇಳಬೇಕೆಂದರೆ ಈ ದ್ವೀಪದಲ್ಲಿ ಬೋಕ್ನಾಮ್ ಹಾಗೂ ಅವಳ ಮಗಳನ್ನು ಬಿಟ್ಟರೆ ಯಾರಲ್ಲಿಯೂ ಒಳ್ಳೆಯ ಗುಣ ಇರುವುದಿಲ್ಲ. ಇತ್ತ ಮ್ಯಾನ್ಜೋಂಗ್ ತನ್ನ ಮನೆಗೆ ಬೋಟ್ನ ಮೂಲಕ ಒಬ್ಬಳು ಪ್ರಾಸ್ಟಿಟ್ಯೂಟನ್ನು ಕರೆಸಿಕೊಳ್ತಾನೆ. ಆದರೂ ಬೋಕ್ನಾಮ್ ಏನು ಕೂಡ ಮಾತನಾಡುವುದಿಲ್ಲ, ಏಕೆಂದರೆ ಇದು ಕೂಡ ಅವಳಿಗೆ ಕಾಮನ್ ಆಗಿರುವ ವಿಷಯವೇ. ಆದರೆ ಬೋಕ್ನಾಮ್ ಇಂತಹ ವಿಷಯಗಳಿಂದ ತನ್ನ ಮಗಳನ್ನು ದೂರ ಇಟ್ಟಿರ್ತಾಳೆ. ಬೋಕ್ನಾಮ್ ಎಷ್ಟು ಕಷ್ಟದಿಂದ ಇಲ್ಲಿ ಬದುಕಿರುವುದು ಕೇವಲ ತನ್ನ ಮಗಳಿಗಾಗಿ. ಹಾಗೆ ನಾವು ಮೂವಿಯ ತುಂಬ
ಬೋಕ್ನಾಮ್ ಅನುಭವಿಸುವ ಕಷ್ಟಗಳನ್ನೇ ನೋಡುವುದು. ಒಂದು ದಿನ ಬೋಕ್ನಾಮ್ಗೆ ತನ್ನ ಗಂಡ ತನ್ನ ಮಗಳನ್ನೇ ಕೆಟ್ಟ ರೀತಿಯಲ್ಲಿ ಮುಟ್ಟುತ್ತಿದ್ದಾನೆ ಎಂದು ಅನ್ನಿಸಿ ಅತಿಯಾದ ಕೋಪ ಬರುತ್ತೆ. ಆಗ ಅವಳು ಅಲ್ಲಿದ್ದ ಮಚ್ಚನ್ನು ತೆಗೆದುಕೊಂಡು ಅವನನ್ನು ಸಾಯಿಸಲು ಹೋಗ್ತಾಳೆ. ಆದರೆ ಆಗ ಅವಳಿಗೆ ಅದು ಕೆಟ್ಟ ರೀತಿಯಲ್ಲಿ ಕಾಣುವುದಿಲ್ಲ. ತಂದೆ ತನ್ನ ಮಗಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವ ರೀತಿಯೇ ಕಂಡು ನಾನೇ ತಪ್ಪಾಗಿ ತಿಳಿದುಕೊಂಡೆನಾ ಎಂದು ಆ ಮಚ್ಚನ್ನು ಕೆಳಗಾಕ್ತಾಳೆ. ನಂತರ ಇವೋನ್ನ ಮನೆಗೆ ಹೋದ ಬೋಕ್ನಾಮ್ ಅವಳಿಗೆ ಹೀಗೆ ಹೇಳ್ತಾಳೆ, ಇವೋನ್, ಇನ್ನು ಸ್ವಲ್ಪ ದಿನದಲ್ಲಿ ನೀನು ಸಿಯೋಲ್ಗೆ ಪುನಃ ಹೊರಡುತ್ತಿರುವೆ ಎಂದು ನೀನೇ ನನಗೆ ಹೇಳಿದ್ದೆ. ಹೋಗುವಾಗ ದಯವಿಟ್ಟು ನನ್ನ ಮಗಳನ್ನು ಕರೆದುಕೊಂಡು ಹೋಗು. ಅವಳು ಎಲ್ಲಿರುವುದು ನನಗೆ ಸರಿ ಕಾಣುತ್ತಿಲ್ಲ, ದಯವಿಟ್ಟು ಎಂದು ಕೇಳಿಕೊಳ್ತಾಳೆ. ಆದರೆ ಅದಕ್ಕೆ ಇವೋನು ಒಪ್ಪುವುದೇ ಇಲ್ಲ. ಇದನ್ನು ಆ ಹಳ್ಳಿಯ ಮಹಿಳೆಯೊಬ್ಬಳು ಕೇಳಿಸಿಕೊಳ್ತಾಳೆ. ಮರುದಿನವೇ ಇವೋನ್ ಜೊತೆ ಮಾತನಾಡಿದ ಒಬ್ಬಾಕೆ ಹೀಗೆ ಹೇಳ್ತಾಳೆ, ಬೋಕ್ನಾಮ್ ಏನೇ ಹೇಳಿದರೂ ನೀನು ನಂಬಬೇಡ, ಅವಳಿಗೆ ತಲೆ ಸರಿಯಿಲ್ಲ. ನಿನಗೆ ಗೊತ್ತಾ, ಬೋಕ್ನಾಮ್ಗೆ ಮಗಳಿರಬಹುದು, ಆದರೆ ಅವಳ ತಂದೆ ಮ್ಯಾನ್ಜೋಂಗ್ ಅಲ್ಲ. ಬೋಕ್ನಾಮ್ ಒಬ್ಬಳು ಕ್ಯಾರೆಕ್ಟರ್ಲೆಸ್ ಮಹಿಳೆ ಎನ್ನುವ ರೀತಿ ಸುಳ್ಳು ಮಾತುಗಳನ್ನು ಹೇಳ್ತಾಳೆ. ನಂತರ ಬೋಕ್ನಾಮ್ ತನ್ನ ಗಂಡನ ಜೇಬಿನಲ್ಲಿದ್ದ ದುಡ್ಡನ್ನು ಕದ್ದು ಬೋಟ್ಮ್ಯಾನ್ಗೆ ಕಾಲ್ ಮಾಡ್ತಾಳೆ. ಆ ಬೋಟ್ಮ್ಯಾನ್ ಬಂದ ಕೂಡಲೇ ಬೋಕ್ನಾಮ್ ಮಲಗಿರುವ ತನ್ನ ಗಂಡನಿಗೆ ಗೊತ್ತಾಗದಂತೆ ತನ್ನ ಮಗಳನ್ನು ಕರೆದುಕೊಂಡು ಬೋಟ್ನ ಕಡೆ ಹೋಗ್ತಾಳೆ. ಹೋಗಿ ಬೋಟ್ನವನಿಗೆ ದುಡ್ಡು ಕೊಟ್ಟು ನಮ್ಮನ್ನು ಸಿಯೋಲ್ ಸಿಟಿಗೆ ಕರೆದುಕೊಂಡು ಹೋಗು ಎಂದು ಹೇಳ್ತಾಳೆ. ಆಗ ಆತ ದುಡ್ಡನ್ನು ತೆಗೆದುಕೊಂಡರು ಅವಳನ್ನು ಕರೆದುಕೊಂಡು ಹೋಗಲು ತುಂಬ ತಡ ಮಾಡ್ತಾನೆ, ಏಕೆಂದರೆ ಆತ ಮ್ಯಾನ್ಜೋಂಗ್ನ ಫ್ರೆಂಡ್ ಆಗಿರ್ತಾನೆ. ಆಗ ಅಲ್ಲಿಗೆ ಮ್ಯಾನ್ಜೋಂಗ್ ಬಂದು ಬಿಡ್ತಾನೆ. ಬಂದ ಅವನು ಬೋಕ್ನಾಮ್ನನ್ನು ಎಳೆದುಕೊಂಡು ಹೋಗಿ ಸಾಯುವ ರೀತಿ ಹೊಡೆಯುತ್ತಾನೆ. ಆಗ ಅವಳ ಮಗಳು ಈ ಜಗಳವನ್ನು ತಡೆಯಲು ಬಂದಾಗ ಮ್ಯಾನ್ಜೋಂಗ್ ಅವಳನ್ನು ತಳ್ಳಿಬಿಡ್ತಾನೆ. ಆಗ ಆಕೆಯ ತಲೆಗೆ ಕಲ್ಲು ಹೊಡೆದು ಅವಳು ಅಲ್ಲಿಯೇ ಸತ್ತು ಹೋಗ್ತಾಳೆ. ಇದನ್ನು ನೋಡಿದ ಬೋಕ್ನಾಮ್ಗೆ ಅತಿಯಾದ ನೋವಾಗಿ ಜೋರಾಗಿ ಕಿರುಚಾಡ್ತಾಳೆ. ಆಗ ಅಲ್ಲಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಾನೆ. ಬಂದ ಅವನು ಆಕೆಯ ಕೊಲೆ ನೋಡಿ ವಿಚಾರಣೆ ಮಾಡಲು ಮುಂದಾಗ್ತಾನೆ. ಆಗ ಬೋಕ್ನಾಮ್ ನನ್ನ ಗಂಡನೇ ನನ್ನ ಮಗಳನ್ನು ಕೊಂದಿದ್ದು ಎಂದರೆ ಊರಿನವರು ಮಾತ್ರ ಬೋಕ್ನಾಮೇ ತನ್ನ ಮಗಳನ್ನು ಕೊಂದಿದ್ದು ಎಂದು ಸುಳ್ಳು ಹೇಳ್ತಾರೆ, ಏಕೆಂದರೆ ಅವರಿಗೆ ಮ್ಯಾಂಗ್ಜೋಂಗ್ ತುಂಬ ಮುಖ್ಯ. ಆಗ ಅಲ್ಲಿಗೆ ಬಂದ ಇವೋನನ್ನು ಕೂಡ ಪ್ರಶ್ನೆ ಮಾಡ್ತಾನೆ. ಆಗ ಇವೋನ್ ಈ ಘಟನೆಯಾದಾಗ ನಾನು ಮನೆಯಲ್ಲೇ ಮಲಗಿದ್ದೆ, ನನಗೇನು ಗೊತ್ತಿಲ್ಲವೆಂದು ಹೇಳ್ತಾಳೆ. ಆಗ ಆತ ಈ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಎಂದು ಅಲ್ಲಿಂದ ಹೊರಟೋಗ್ತಾನೆ. ಮರುದಿನ ಬೋಕ್ನಾಮ್ ಹುಚ್ಚಿಯ ರೀತಿ ಕೆಲಸ ಮಾಡುತ್ತಿರುತ್ತಾಳೆ. ಅವಳನ್ನು ನೋಡುತ್ತಿದ್ದ ಅಲ್ಲಿನ ಮಹಿಳೆಯರು ನಗುತ್ತಲಿರ್ತಾರೆ. ಹೀಗೆ ಕೆಲಸ ಮಾಡುವಾಗ ಒಂದು ಕ್ಷಣ ಬೋಕ್ನಾಮ್ ಸುಮ್ಮನೆ ನಿಂತು ಬಿಡ್ತಾಳೆ. ನಂತರ ನೇರವಾಗಿ ಆ ಮಹಿಳೆಯರ ಬಳಿ ಹೋಗಿ ಅಲ್ಲಿಯೇ ಇದ್ದ ಮಚ್ಚನ್ನು ತೆಗೆದುಕೊಳ್ತಾಳೆ. ಅಲ್ಲಿಯೇ ಎದುರಿನಲ್ಲಿ ಕೂತಿದ್ದ ಮಹಿಳೆಯ ಕತ್ತಿಗೆ ಬಲವಾಗಿ ಹೊಡೆದು ಕೊಂದು ಹಾಕ್ತಾಳೆ. ಇದನ್ನು ನೋಡಿದ ಆ ಇಬ್ಬರಿಗೂ ಕೂಡ ಅತಿಯಾದ ಭಯವಾಗಿ ತಪ್ಪಿಸಿಕೊಳ್ಳಲು ಓಡಿ ಹೋಗ್ತಾರೆ. ಆದರೂ ಬೆಡದ ಬೋಕ್ನಾಮ್ ಉಳಿದಿದ್ದ ಆ ಇಬ್ಬರನ್ನು ಕೂಡ ಭೀಕರವಾಗಿ ಕೊಂದು ಹಾಕ್ತಾಳೆ. ಅವರ ಶವವನ್ನು ನೋಡಿದ ಆ ದ್ವೀಪದ ಮತ್ತೊಬ್ಬಾಕೆ ಅತಿಯಾಗಿ ಗಾಬರಿಯಾಗ್ತಾಳೆ. ಇವಳ ಕಣ್ಣಿಗೆ ಬಿದ್ದರೆ ನನ್ನ ಸಾವು ಕೂಡ ಖಂಡಿತ ಎಂದು ತುಂಬ ಭಯದಲ್ಲಿರ್ತಾಳೆ. ಹೀಗಿರುವಾಗ ಅವಳ ಬಳಿ ಇವೋನ್ ಬಂದಾಗ ಅವಳಿಗೆ ಬೋಕ್ನಾಮ್ ಹುಚ್ಚಿಯಾಗಿ ಎಲ್ಲರನ್ನೂ ಕೊಲ್ಲುತ್ತಿದ್ದಾಳೆ ಎಂಬ ಮಾತನ್ನು ಹೇಳ್ತಾಳೆ. ಇತ್ತ ದ್ವೀಪದಿಂದ ಹೊರಗೋಗಿದ್ದ ಬ್ರದರ್ಸ್ ಅಲ್ಲಿಗೆ ಬರುತ್ತಾರೆ. ಈ ಸಮಯದಲ್ಲಿ ಬೋಕ್ನಾಮ್ ಆ ಕೆಟ್ಟ ಮಹಿಳೆಯನ್ನು ಕೂಡ ಹೆದರಿಸಿ ಎತ್ತರದ ಬೆಟ್ಟದಿಂದ ಕೆಳಗೆ ಬಿದ್ದು ಸಾಯುವ ರೀತಿ ಮಾಡ್ತಾಳೆ. ನಂತರ ಬೋಕ್ನಾಮ್ ಒಂದು ಕಡೆ ಇರುವಾಗ ಅಲ್ಲಿಗೆ ಜ್ಯಾಂಗ್ ಬರ್ತಾನೆ. ಮೊದಲೇ ಕೋಪದಲ್ಲಿದ್ದ ಅವಳ ಕೈಗೆ ಅವನು ಸಿಕ್ಕ ಕೂಡಲೇ ಅವನ ಕತ್ತನ್ನೇ ಕತ್ತರಿಸಿ ಬಿಡ್ತಾಳೆ. ಹಾಗೆಯೇ ದೇಹದಿಂದ ತಲೆಯನ್ನೇ ಬೇರೆ ಮಾಡ್ತಾಳೆ. ಆಗ ಅದೇ ಜಾಗಕ್ಕೆ ಮ್ಯಾನ್ಜೋಂಗ್ ಹಾಗೂ ಅವನ ಸ್ನೇಹಿತನಾದ ಬೋಟ್ನವನು ಬಂದಾಗ ಅವರಿಗೆ ಮರದಲ್ಲಿ ನೇತು ಹಾಕಿರುವ ಜೋಂಗ್ನ ತಲೆ ಕಾಣುತ್ತೆ. ಅದನ್ನು ಕಂಡ ಅವರಿಗೆ ಅತಿಯಾದ ಗಾಬರಿಯಾಗುವಾಗ ಅಲ್ಲಿಗೆ ಬಂದ ಬೋಕ್ನಾಮ್ ಆ ಬೋಟ್ನವನ ಮೇಲೆ ಮಚ್ಚಿನಿಂದ ದಾಳಿ ಮಾಡ್ತಾಳೆ. ಆದರೂ ಆತ ತಪ್ಪಿಸಿಕೊಳ್ತಾನೆ. ಈ ಸಮಯದಲ್ಲಿ ಮ್ಯಾನ್ಜೋಂಗ್ ಅವಳ ದಾಳಿಗೆ ಸಿಗದೆ ಆ ಏಟಿನಿಂದ ತಪ್ಪಿಸಿಕೊಂಡು ಅವಳಿಗೇನೇ ಅತಿಯಾಗಿ ಹೊಡೆದು ಲಾಕ್ ಮಾಡ್ತಾನೆ. ಆಗ ಅಲ್ಲಿಗೆ ಇವೋನ್ ಬರ್ತಾಳೆ. ಏನೇ ಮಾಡಿದರೂ ಬೋಕ್ನಾಮ್ನನ್ನು ಕಂಟ್ರೋಲ್ ಮಾಡಲು ಮ್ಯಾನ್ಜೋಂಗ್ನಿಂದ ಆಗುವುದೇ ಇಲ್ಲ. ಆಗ ಬೋಕ್ನಾಮ್ ಅಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ತನ್ನ ಮಗಳನ್ನು ಸಾಯಿಸಿದ ತನ್ನ ಗಂಡನನ್ನು ಕೂಡ
ಅತಿ ಕ್ರೂರವಾಗಿ ಒಂದೇ ಸಮನೆ ಚಾಕುವಿನಿಂದ ಚುಚ್ಚಿ ಸಾಯಿಸಿಬಿಡ್ತಾಳೆ. ಆ ಸಮಯದಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಇವೋನ್ ಹಾಗೂ ಬೋಟ್ಮ್ಯಾನ್ ಅಲ್ಲಿಂದ ಬೋಟ್ನ ಕಡೆ ಓಡಿ ಹೋಗ್ತಾರೆ. ಈ ದ್ವೀಪವನ್ನೇ ಬಿಟ್ಟೋಗಬೇಕು ಅಂದುಕೊಳ್ಳುವಾಗ ಅಲ್ಲಿಗೆ ಮ್ಯಾಂಜೋಂಗ್ನನ್ನು ಸಾಯಿಸಿ ಬೋಟ್ನ ಬರ್ತಾಳೆ. ಬಂದ ಅವಳು ತನ್ನ ಮಗಳ ಸಾವಿಗೆ ಕಾರಣನಾದ ಆ ಬೋಟ್ನವನನ್ನು ಕೂಡ ಬಲಿ ಪಡೆಯುತ್ತಾಳೆ. ನಂತರ ಬೋಟ್ನ ಇವೋನನ್ನು ಕೊಲ್ಲಲು ಹೋಗ್ತಾಳೆ. ಆಗ ಇವೋನ್ ಅವಳಿಗೆ ಸಿಗದೆ ಬೋಟನ್ನು ಸ್ಟಾರ್ಟ್ ಮಾಡಿ ಸಿಯೋಲ್ನ ಕಡೆ ಹೊರಟೋಗ್ತಾಳೆ. ಸ್ನೇಹಿತರೆ, ಬೋಟ್ನಾಮ್ ದ್ವೀಪದ ಜನರನ್ನೆಲ್ಲ ಕೊಲ್ಲಲು ಒಂದು ಕಾರಣವಿದೆ. ಆದರೆ ಇವೋನನ್ನು ಕೊಲ್ಲಲು ಏಕೆ ಪ್ರಯತ್ನ ಪಡುತ್ತಿದ್ದಾಳು ಎಂದು ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಇತ್ತ ಇವೋನ್ ಬೋಟ್ನಲ್ಲಿ ಸಿಯೋಲ್ಗೆ ಹೋದಾಗ ಪೊಲೀಸರಿಗೆ ಈ ವಿಷಯ ಹೇಳ್ತಾಳೆ. ಆಗ ಅವರು ವಿಚಾರಣೆಗಾಗಿ ಇವೋನನ್ನು ಅಲ್ಲಿಯೇ ಇರಿಸಿಕೊಳ್ತಾರೆ. ಇತ್ತ ಬೋಟ್ನ ಇವೋನ್ನ ವಸ್ತುಗಳನ್ನು ತೆಗೆದುಕೊಂಡು ಅವಳ ರೀತಿಯ ರೆಡಿಯಾಗಿ ಸಿಯೋಲ್ನ ಕಡೆಗೆ ಮತ್ತೊಂದು ಬೋಟ್ ಮೂಲಕ ಹೋಗ್ತಾಳೆ. ನಂತರ ಇವೋನ್ ಹೋಗಿದ್ದ ಬೋಟನ್ನು ಪತ್ತೆ ಮಾಡಿ ಈಗ ಇವೋನ್ ಎಲ್ಲಿದ್ದಾಳೆ ಎಂದು ತಿಳಿದುಕೊಳ್ತಾಳೆ. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಇವೋನ್ಗೆ ಪ್ರಜ್ಞೆ ಬರುತ್ತೆ. ಎದ್ದು ನೋಡಿದರೆ ಅವಳ ಬಳಿ ಬೋಟ್ನಾಮ್ ಇರ್ತಾಳೆ. ಆಗ ಬೋಟ್ನಾಮ್ ಅವಳನ್ನು ಕೊಲ್ಲಲು ಪ್ರಯತ್ನ ಪಟ್ಟಾಗ ಇವೋನ್ ಪೊಲೀಸ್ ಆಫೀಸರ್ ಬಳಿ ಓಡಿ ಹೋಗ್ತಾಳೆ. ಹೋಗಿ ನೋಡಿದರೆ ಆ ಆಫೀಸರ್ಗೂ ಕೂಡ ಬೋಟ್ನಾಮ್ ಸಾಯುವ ರೀತಿ ಹೊಡೆದಿರ್ತಾಳೆ. ಆಗ ಆಕೆ ಇವೋನನ್ನು ಇನ್ನೇನು ಕೊಲ್ಲಬೇಕೆನ್ನುವಷ್ಟರಲ್ಲಿ ಅರೆ ಜೀವದಲ್ಲಿದ್ದ ಆಫೀಸರ್ ಅವಳಿಗೆ ಶೂಟ್ ಮಾಡ್ತಾನೆ. ಆಗ ಬೋಟ್ನಾಮ್ಗೆ ಬುಲೆಟ್ ಹೊಡೆದಿದ್ದರು ಆಫೀಸರ್ನನ್ನು ತುಂಬ ಕ್ರೂರವಾಗಿ ಸಾಯಿಸಿಬಿಡ್ತಾಳೆ. ನಂತರ ಇವೋನ್ ಬಳಿ ಬಂದಾಗ ಇವೋನ್ ಇದ್ದ ಒಂದು ಶಾರ್ಪ್ ಆಬ್ಜೆಕ್ಟ್ನಿಂದ ಅವಳ ಕತ್ತಿಗೆ ಚುಚ್ಚಿಬಿಡ್ತಾಳೆ. ಅದರಿಂದ ಅತಿಯಾದ ರಕ್ತ ಹೋಗಿ ಬೋಟ್ನಾಮ್ ಇವೋನ್ನ ತೊಡೆಯ ಮೇಲೆಯೇ ಪ್ರಾಣ ಬಿಡ್ತಾಳೆ. ಸ್ನೇಹಿತರೆ, ಬೋಟ್ನಾಮ್ ಇವೋನನ್ನು ಕೊಲ್ಲಲು ಪ್ರಯತ್ನ ಪಟ್ಟಿದ್ದಕ್ಕೂ ಒಂದು ಕಾರಣವಿದೆ. ಅದೇನೆಂದರೆ ಮ್ಯಾಂಜೋಂಗ್ ತನ್ನ ಮಗಳನ್ನು ಕೊಂದಿದ್ದನ್ನು ಇವೋನ್ ನೋಡಿರುತ್ತಾಳೆ. ಅವಳು ಈ ಕೊಲೆಯನ್ನು ನೋಡುತ್ತಿರುವುದನ್ನು ಬೋಟ್ನಾಮ್ ಕೂಡ ನೋಡಿರುತ್ತಾಳೆ. ಆದರೆ ಅಲ್ಲಿಗೆ ಪೊಲೀಸ್ ಬಂದಾಗ ನಾನು ಯಾವ ಕೊಲೆಯನ್ನು ಕೂಡ ನೋಡಿಲ್ಲ, ನಾನು ಮನೆಯಲ್ಲಿ ಮಲಗಿದ್ದೆ ಎಂದು ಸುಳ್ಳು ಹೇಳ್ತಾಳೆ. ಅವಳೊಬ್ಬಳು ಸತ್ಯ ಹೇಳಿದ್ದರೆ ಮ್ಯಾಂಜೋಂಗ್ಗೆ ಶಿಕ್ಷೆಯಾಗುತ್ತಿತ್ತು. ಆದರೆ ಆ ಕೆಲಸ ಇವೋನ್ ಮಾಡದೇ ಇದ್ದಿದ್ದರಿಂದಲೇ ಬೋಟ್ನಾಮ್ಗೆ ಇವಳನ್ನು ಕೊಲ್ಲುವಷ್ಟು ಕೋಪ ಬಂದಿದ್ದು. ಈ ಘಟನೆಯಾದ ನಂತರ ಇವೋನ್ ಪೂರ್ತಿಯಾಗಿ ಬದಲಾಗ್ತಾಳೆ. ಮೂವಿಯ ಮೊದಲ ಸೀನ್ನಲ್ಲಿ ಸತ್ತ ಹುಡುಗಿಯನ್ನು ಕೊಲೆ ಮಾಡಿದ್ದು ಇವರೇ ಎಂದು ಸತ್ಯ ಹೇಳಿ ಆ ಹುಡುಗಿಯ ಸಾವಿಗೆ ನ್ಯಾಯ ಕೊಡಿಸ್ತಾಳೆ. ನಂತರ ಮನೆಗೆ ಬಂದು ನನ್ನಿಂದ ಆಗಿರುವ ತಪ್ಪುಗಳನ್ನು ನೆನಪಿಸಿಕೊಂಡು ತುಂಬ ನೊಂದುಕೊಳ್ತಾಳೆ. ಅಲ್ಲಿಗೆ ಬಿ ಡೆವಿಲ್ಡ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.